ಪ್ರಯಾಣಿಗೆ ಹೋಗೋದಂದ್ರೇನೆ ಒಂಥರ ಭಯ. ಎಷ್ಟೇ ಜನಸ್ನೇಹಿ ಅಂದ್ರೂ ತಮ್ಮ ದೂರು ದುಮ್ಮಾನಗಳನ್ನ ಹಿಡಿದುಕೊಂಡು ಹೋಗಲು ಜನ ಆತಂಕ ಪಡ್ತಾರೆ. ಇನ್ನೇನಾದ್ರೂ ಅಲ್ಲಿ ಕಹಿ ಅನುಭವಗಳಾದ್ರೆ ಅದನ್ನ ಹೇಳೋದಾದ್ರೂ ಯಾರಿಗೆ, ಹೇಗೆ ಅನ್ನೋ ಪ್ರಶ್ನೆ ಸಹಜ. ಅದಕ್ಕಾಗಿಯೇ ನೋಡಿ, ಮೈಸೂರು ನಗರ ಪೊಲೀಸ್ ಇದೀಗ ಹೊಸ ಯೋಜನೆ ಜಾರಿ ತಂದಿದೆ. ಈ ಮೂಲಕ ನೀವು ಭೇಟಿ ನೀಡೋ ಠಾಣೆಯ ಕುರಿತು ಯಾವುದೇ ಮಾಹಿತಿ ಇದ್ರೂ ಧೈರ್ಯದಿಂದ ಹಂಚಿಕೊಳ್ಳಬಹುದು. ಮೈಸೂರು ನಗರ ಪೊಲೀಸ್ ಠಾಣೆಗಳಲ್ಲಿ ಅಳವಡಿಸಲಾದ ಕ್ಯೂಆರ್ ಕೋಡ್. ದೂರು ದಾಖಲಿಸಲು ಹೋದ ವ್ಯಕ್ತಿಗಳು ತಮಗಾದ ಯಾವುದೇ ತೆರನಾದ ಅನುಭವವನ್ನ ಈ ಮೂಲಕ ಹಂಚಿಕೊಳ್ಳಬಹುದಾಗಿದೆ. ಉದಾಹರಣೆಗೆ ಹೇಳೋದಾದ್ರೆ, ಇದು ಮೈಸೂರು ನಗರ ಪೊಲೀಸ್ ವ್ಯಾಪ್ತಿಯ ನಜರಾಬಾದ್ ಪೊಲೀಸ್ ಠಾಣೆ. ಇಲ್ಲಿಗೆ ಭೇಟಿ ನೀಡಿದ ದೂರುದಾರ ಅಲ್ಲಿ ತನಗಾದ ಅನುಭವವನ್ನ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಹಂಚಿಕೊಳ್ಳಬಹುದು. ಇದನ್ನ ಅತ್ಯಂತ ಗೌಪ್ಯವಾಗಿರಿಸಿಕೊಳ್ಳುವ ಹಿರಿಯ ಅಧಿಕಾರಿಗಳು ಅದನ್ನ ಆಧರಿಸಿ ಮುಂದಿನ ಸುಧಾರಣೆಗೆ ಮುಂದಾಗುವರು. ಇಂತಹ ಕ್ಯೂಆರ್ ಕೋಡ್ ಈಗ ಮೈಸೂರು ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಠಾಣೆಗಳಿಗೂ ಅಳವಡಿಸಲಾಗಿದೆ. ದೂರುದಾರರು ತಾವು ಠಾಣೆಯಿಂದ ಹೊರಡುವ ಮುನ್ನ ಈ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡ್ರೆ 12 ಪ್ರಶ್ನೆಗಳು ಮತ್ತು ಕೊನೆಯಲ್ಲಿ ಸಲಹೆ ನೀಡುವ ಬಾಕ್ಸ್ ನಿಮಗೆ ಗೂಗಲ್ ಫಾರ್ಮ್ ಶೀಟ್ ಮಾದರಿಯಲ್ಲಿ ತೆರೆದುಕೊಳ್ಳುತ್ತವೆ. 12 ಪ್ರಶ್ನೆಗಳಲ್ಲಿ ಬಹುತೇಕ ಠಾಣೆಯಲ್ಲಿ ಸಿಕ್ಕ ಸೇವೆ, ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವರ್ತನೆ, ಉಪಚರಿಸಿದ ರೀತಿ, ಇದೆಲ್ಲದಕ್ಕೂ ಯಸ್ ಅಥವಾ ನೋ ಮಾದರಿಯಲ್ಲಿ ಮತ್ತು ಅಂಕ ನೀಡಬಹುದಾಗಿದೆ. ಯಾವುದಾದರೂ ಠಾಣೆಯಲ್ಲಿ ಅಧಿಕಾರಿ ಸಿಬ್ಬಂದಿಗಳ ವರ್ತನೆ ಸರಿಯಿಲ್ಲದೆ ಹೋದಲ್ಲಿ ಅಂತಹವರ ವಿರುದ್ಧ ಕ್ರಮವನ್ನು ಕಮಿಷನರ್ ತೆಗೆದುಕೊಳ್ಳಲಿದ್ದಾರೆ. ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಸಿಸ್ಟಮ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ. 2 ತಿಂಗಳಿಂದ ನಡೀತಾ ಇದೆ ಇದು. ನಮ್ಮ ಎಲ್ಲ 25 ಠಾಣೆಗಳಲ್ಲಿ ಒಂದು ಕ್ಯೂಆರ್ ಕೋಡ್ ಒಂದು ಫಿಕ್ಸ್ ಮಾಡಿ ಸ್ಟೇಷನ್ ಮುಂದೆ ಫಿಕ್ಸ್ ಮಾಡಿದ್ವಿ. ಅದಕ್ಕೆ ಅದರಲ್ಲಿ ಯಾರಾದರೂ ಅದನ್ನು ಸ್ಕ್ಯಾನ್ ಮಾಡಿದರೆ ಒಂದು 13 ಇದು ಬರ್ತವೆ, ಅಲ್ಲಿ ಒಂದು ಕ್ವಶನ್ಸ್ ಬರ್ತವೆ. ಡಿಜಿಟಲ್ ಯುಗಕ್ಕೆ ತಕ್ಕಂತೆ ಠಾಣೆಗಳು ಬದಲಾಗುತ್ತಿರುವುದು ಖುಷಿಯ ವಿಚಾರ. ಅದೆಷ್ಟೋ ಬಾರಿ ಸಂಕಷ್ಟ ಎದುರಾದಾಗ ಬಡಪಾಯಿಗಳು ಆ ನೋವನ್ನ ಸಹಿಸಿಕೊಂಡು ಕೂರುವುದೇ ಹೆಚ್ಚು. ಯಾಕಂದ್ರೆ ಪೊಲೀಸ್ ಠಾಣೆ ಅಂದ್ರೆ ಇರೋ ಭಯವೇ ಅದಕ್ಕೆಲ್ಲ ಕಾರಣ. ಆದ್ರೆ ಇಂತಹ ಜನಸ್ನೇಹಿ ಯೋಜನೆಗಳು ಸಾಮಾನ್ಯ ಜನರು ಮುಕ್ತವಾಗಿ ಠಾಣೆಗೆ ತೆರಳಬಹುದಾದ ವಾತಾವರಣವನ್ನೇ ನಿರ್ಮಿಸಿದೆ.